ಚಕ್ರವರ್ತಿ ಸೂಲಿಬೆಲೆ ಅವರೇ, ಫೈನಲಿ ಈ ಒಂದು ಪರೇಡ್, ಭಾರತದ ಶಕ್ತಿ ಸಾಮರ್ಥ್ಯಗಳು, ರಾಷ್ಟ್ರಪಿತ, ವೈಮಾನಿಕ ಸಾಹಸಗಳು, ಅನಂತರದಲ್ಲಿ ಆ ಮೋಟಾರ್ ಬೈಕ್ನ ಸಾಹಸಗಳು ಎಲ್ಲವೂ ಕೂಡ ಅದ್ಭುತ. ಒಂದೊಂದು ಹೊಸ ಸಂದೇಶ, ಒಂದು ಹೊಸ ಹುರುಪು ಕಾಣ್ತಾ ಇದೆ ಅಲ್ವಾ ಇದರಲ್ಲಿ. ಇದು ನೋಡುವಾಗ ಬಹಳ ಖುಷಿ ಅಂತ ಅನ್ಸುತ್ತೆ. ಮೆಸೇಜ್, ಸಂದೇಶ ಡೆಫಿನೆಟ್ಲಿ. ನಾವು ಏನೇನು ಹೇಳಲಿಕ್ಕೆ ಹೊರಟಿದೀವೋ ಇವತ್ತು, ಒಂದು ಕ್ರಾಂತಿ ಮತ್ತು ಶಾಂತಿಯನ್ನು ಜೊತೆಯಲ್ಲಿ ಸೇರಿಸಿದ್ದೇವೆ. ನಾವು ಸ್ನೇಹಕ್ಕೆ ಬದ್ಧ, ಸಮರ ಆದಾಗಲೇ ಅದಕ್ಕೆ ಸಿದ್ಧ ಅಂತ ಹೇಳುವಂತ ಒಂದು ಸಂದೇಶವನ್ನು ಏನು ಕೊಡ್ತಾ ಇದೀವಿ, ಐ ಥಿಂಕ್ ಅದು ಡೆಫಿನೆಟ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡುತ್ತೆ. ಮತ್ತು ಉತ್ಸಾಹ ಏನು ಕಾಣ್ತಾ ಇದೆಯಲ್ಲ ಈ ವರ್ಷ, ಅದು ಬೇರೆ ಎಲ್ಲ ವರ್ಷಗಳಿಗಿಂತಲೂ ಹೆಚ್ಚಿನ ಉತ್ಸಾಹ ಇದೆ. ಅಬ್ಸಲ್ಯೂಟ್ಲಿ ಈ ಬಾರಿ ನಾವು ಏನೇನು ಅನ್ಕೊಂಡಿದ್ದೀವೋ, ಈ ಬಾರಿಯಿಂದ ಭಾರತವನ್ನು, ಸ್ವಚ್ಛ ಭಾರತವನ್ನು ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋದು, ಶುದ್ಧ ಗಂಗೆಯನ್ನು ಕೊಡಬೇಕು ಅಂತ ಅನ್ಕೊಂಡಿರೋದು, ಈ ಬಾರಿ 80% ಗಂಗಾ ಕ್ಲೀನ್ ಆಗಿದೆ ಅಂತ ಕೇಳುವಂಥ ಸಂಗತಿಯೇ ಚೆಂದ ಇದೆ. ಯಾರ್ಯಾರು ಇದಕ್ಕೆ ಹೋಗಿದ್ದಾರೋ, ಪ್ರಯಾಗರಾಜಕ್ಕೆ ಹೋಗಿದ್ದಾರೋ, ಅಲ್ಲಿ ಹೋಗಿರೋರೆಲ್ಲ ಹೇಳ್ತಾರೆ ಇಷ್ಟು ಶುದ್ಧವಾದ ಗಂಗೆಯನ್ನು ನಾವು ನೋಡೇ ಇರಲಿಲ್ಲ ಅಂತ. ನಮ್ಮ ಎಕನಾಮಿಕಲ್ ಚೇಂಜಸ್ ಏನಿದೆ, ಮತ್ತು ಒಂದು ಇಂಡಿಯನ್ ಪಾಸ್ಪೋರ್ಟ್ ನನ್ನ ಹತ್ರ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಜಗತ್ತಿನಲ್ಲಿರೋ ಭಾರತೀಯರು ಖುಷಿ ಪಡೋದು, ಇವೆಲ್ಲವನ್ನು ನೋಡಿದರೆ ತುಂಬ ದೊಡ್ಡ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ನಾವು ಕಂಡಿದ್ದೀವಿ ಅಂತ. ವಿ ಆರ್ ಆಲ್ ಲಕ್ಕಿ. ಈ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಮತ್ತು ಹಟ್ಟಾಕಟ್ಟಾಗಿ ನೋಡ್ತಾ ಇದ್ದೀವಿ. ವಯಸ್ಸಾಗಿ ಸುಸ್ತಾಗೋ ಕಾಲದಲ್ಲಿ ಬದಲಾವಣೆ ನೋಡದೆ ಹಟ್ಟಾಕಟ್ಟಾಗೋಗಿ ನೋಡ್ತಾ ಇದ್ದೀವಿ. ಹಿಂಗಾಗಿ ಸಾಲದು ಸಾಲದು ಅಂತಾರೆ ಕೆಲವರೆಲ್ಲ, ಕೆಲವರು ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಸಾಲದು, ಏನೇನೋ ಅಂದ್ಕೊಂಡಿದ್ವಿ, ಏನೋ ಭರವಸೆ ಇತ್ತು, ಸಾಲದು ಸಾಲದು. ಪಕ್ಕದಲ್ಲಿ ಚೈನಾ ಬೆಳೆದಿರೋದನ್ನ ನೋಡಿದ್ರೆ, ನೀವು ಅಮೆರಿಕಾ ರಷ್ಯಾಗಳು ಬೆಳೆದಿರುವಂತ ವೇಗವನ್ನು ನೋಡಿದ್ರೆ ಖಂಡಿತವಾಗಿ ಸಾಲದು. ಆದ್ರೆ 70 ವರ್ಷಗಳಲ್ಲಿ 5 ವರ್ಷದಲ್ಲಿ ಎಲ್ಲ ಬದಲಾವಣೆ ಮಾಡಬಾರ್ದು. ಮೊನ್ನೆ ಯಾರೋ ನಂಗೆ ಮೆಸೇಜ್ ಕಳಿಸಿದ್ರು, ಒಂದು KGF ಸಿನಿಮಾ ಮಾಡ್ಲಿಕ್ಕೆ 3 ವರ್ಷ ಬೇಕಾಗತ್ತೆ ಅನ್ನೋದಾದ್ರೆ, ಒಂದು ಭಾರತವನ್ನ ಬದಲಾವಣೆ ಮಾಡ್ಲಿಕ್ಕೆ 5 ವರ್ಷ ಖಂಡಿತವಾಗಿಯೂ ಡೆಫಿನೆಟ್ಲಿ ಸಾಕಾಗೋದಿಲ್ಲ ಅಂತ. ಆದ್ರೆ ಒಬ್ಬ ಪ್ರಧಾನಮಂತ್ರಿ ತನ್ನ ಪ್ರೆಸೆನ್ಸ್ನಿಂದಾಗಿಯೇ ರಾಷ್ಟ್ರಭಕ್ತಿಯನ್ನು ಉದ್ದೀಪಿಸಬಲ್ಲಂತ ಒಂದು ಸಾಮರ್ಥ್ಯವನ್ನೇ ತೋರಿಸ್ತಾರೆ. ಇವತ್ತು ಅವರು ನಿಂತುಕೊಂಡು ಮೌನವನ್ನು, ಇನ್ಫ್ಯಾಕ್ಟ್ ನಾವು ಒಂದು ನಿಮಿಷದ ಮೌನ ಏನು ನೋಡಿದ್ವಿ ಆರಂಭದಲ್ಲಿ, ಆ ಮೌನ ಅವೆಲ್ಲವೂ ಕೂಡ ಏನೋ ಒಂದು ಅದ್ಭುತವಾದ ಸಂಗತಿಯನ್ನು ಹೇಳುತ್ತೆ. ಮತ್ತು ಇವತ್ತು ಪದ್ಮ ಅವಾರ್ಡ್ಸ್ ಏನು ಡಿಕ್ಲೇರ್ ಆಗಿದೆ, ಅವಾರ್ಡ್ ಅನ್ನು ಪಡ್ಕೊಂಡಿರೋ ಒಬ್ಬೊಬ್ಬರನ್ನು ನೋಡಿದಾಗಲೂ ಎಂಥ ಸಾಮಾನ್ಯ ವ್ಯಕ್ತಿಗಳನ್ನ ಒಂದು ಕಾಲದಲ್ಲಿ ಇತ್ತು, ಆಸ್ಥಾನ ಕಲಾವಿದರು ಮಾತ್ರ ಬರೋರಾಗಿದ್ರು. ಒಬ್ಬ MLA, ಒಬ್ಬ MP ಇಂಥವ್ರಿಗೆ ಕೊಡಿ ಅಂತ ಹೇಳಿದ್ರೆ ಅಂಥವ್ರು ಕೊಡ್ಲಾಗ್ತಿತ್ತು. ಇವತ್ತು ಆಗಿಲ್ಲ. ಅತ್ಯಂತ ಸಾಮಾನ್ಯ ವ್ಯಕ್ತಿಯನ್ನು ಸಮಾಜದ ಕೊನೆಯ ವ್ಯಕ್ತಿಯನ್ನು ಗುರುತಿಸಬಲ್ಲಂತ ನಾನು ಒಬ್ಬರನ್ನು ನೋಡ್ತಾ ಇದ್ದೆ. ಅವರು ಗೋ ರಕ್ಷಕರಾಗಿದ್ರು. ಗೋ ರಕ್ಷಕರು ಅಂತಂದ್ರೆ ಯಾವುದೋ ದೊಡ್ಡ ಆಂದೋಲನ ಅಲ್ಲ, ಅವರು ಗೋವುಗಳನ್ನ ಕಟುಕನಿಂದ ತಗೊಂಡ್ ಬಂದು ಆ ಗೋವಿನ ಹಾಲು ಕೂಡ ಮಾರ್ತಿರ್ಲಿಲ್ವಂತೆ, ಬರೀ ಸಗಣಿಯನ್ನ ಮಾರ್ತಿದ್ರು. ಅದ್ರಲ್ಲಿ ಬರೆದಿದ್ದಾರೆ 70,000 ವಾರ್ಷಿಕ ಆದಾಯ ಅಂತ. 70,000 ವಾರ್ಷಿಕ ಆದಾಯ ಅಂತಂದ್ರೆ ತಿಂಗಳಿಗೆ 5,000-6,000 ರೂಪಾಯಿಗಿಂತ ಹೆಚ್ಚಲ್ಲ. ಇವತ್ತು ಹಾಗಿದ್ಕೊಂಡು ಕೂಡ ಒಂದು ಶ್ರೇಷ್ಠ ದುರ್ಗದವ್ರ ಬಗ್ಗೆ ನೀವು ಮಾತಾಡ್ತಾ, ದುರ್ಗದವ್ರ ಬಗ್ಗೆ ಮಾತಾಡ್ತಾ, ನಿಜ BMW ಕಾರ್ ತಗೊಂಡ್ರು ಆಮೇಲೆ ಅಂತ ಹೇಳಿ ಹಸುವನ್ನ ಸಾಕ್ತಾನೆ, ಅದರ ಬೇರೆ ಬೇರೆ ಹುಡುಕೊಂಡು ಅವಾರ್ಡ್ ಕೊಡುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಈ ದೇಶದಲ್ಲಿ, ಹೊಸತನ ಅಂತ ನನಗೆ ಅನ್ಸೋದು. ಇವೆಲ್ಲ ಹೊಸತನವನ್ನು ಶುರು ಮಾಡಿದ್ದಾರಲ್ಲ, ಇದನ್ನು ಯಾವತ್ತೋ ನೋಡಬೇಕಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ನೋಡುವಂತ ಅವಕಾಶ ಸಿಕ್ಕಿದೆ. ಐ ಥಿಂಕ್ ದಿಸ್ ಮ್ಯಾನ್ ಹ್ಯಾಸ್ ಚೇಂಜ್. ಭಾಸ್ಕರ್ ಅವ್ರು ಅಂತ ಕೇಳ್ಬೇಕಿತ್ತು ನಾನು. ಭಾಸ್ಕರ್ ಅವರೇ, ಕಂಪ್ಯಾರಿಸನ್ ಲೆವೆಲ್ ಚೇಂಜ್ ಆಗಿದೆಯಾ ನಮ್ದು ಅಂತ ಹೇಳಿ. ಮೊದಲು ನಾವು ಯಾರೊಂದಿಗೆ ಹೋಲಿಸಿಕೊಳ್ಳುತ್ತಿದ್ವೋ, ಈಗ ಯಾರೊಂದಿಗೆ ನಾವು ಕಂಪೇರ್ ಮಾಡ್ಕೊಳ್ತಾ ಇದ್ದೀವಿ, ಅದು ಚೇಂಜ್ ಆಗಿದೆಯಾ ಅಂತ ಹೇಳಿ. ತುಂಬಾನೇ ಬದಲಾವಣೆ ಆಗಿದೆ. ಓಕೆ, ತುಂಬಾನೇ. ನಾವು ಈ ಇವತ್ತೆಲ್ಲ ಮಾತಾಡಿದ್ವಲ್ಲ, ನೋಡಿದೀವಿ ಕೂಡ. ಮೊದಲೆಲ್ಲ ನಾವು ಮುಂದೆ ಹೋಗ್ಬಿಟ್ಟು ತಲೆ ತಗ್ಸಿ ನಿಂತ್ಕೋಬೇಕಾಯಿತು ಅಥವಾ ಕೈ ಒಡ್ಡಿ ಬೇಡಬೇಕಾಯಿತು. ಇವತ್ತು ಕೈ ಶೇಕ್ ಮಾಡ್ಬೋದು ಅಥವಾ ಹಗ್ ಮಾಡ್ಬೋದು, ಅಂದರೆ ಅಪ್ಪಿಕೋಬೋದು. ಆ ಮಟ್ಟಕ್ಕೆ ಬಂದಿದ್ವಿ ಅಂತ ಅಂದರೆ ಅದೇ ಒಂದು ದೊಡ್ಡ ಬದಲಾವಣೆ. ಅಪ್ಪಿಕೊಳ್ಳೋದಕ್ಕೆ ಅಂದರೆ ಇವನ್ಯಾರು ಒಪ್ಕೊಳ್ಳೋದಕ್ಕೆ, ಈ ದೇಶ ಅಷ್ಟು ಮೇಲೆ ಬಂದಿದೆಯಾ ಅನ್ನೋ ಒಂದು ಭಾವನೆ ಇತ್ತು ಕೆಲವು ವರ್ಷಗಳಿಂದ. ಬಟ್ ಈಗ ಅಟ್ಲೀಸ್ಟ್ ನಾವು ಈಕ್ವಲ್ ಆಗಿ ನಿಂತು ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಅದೇ ದೊಡ್ಡ ಬದಲಾವಣೆ. ಅದೇ ನಮ್ಮ ಸುತ್ತಲಿನ ರಾಷ್ಟ್ರಗಳು ಕೂಡ ಓ, ಈಗ ನಾವು ಭಾರತದ ಮೇಲೆ ನಂಬಿಕೆ ಇಡಬಹುದು ಅನ್ನೋ ಇದು ಬಂದ್ಬಿಟ್ಟಿದೆ. ಸೊ ದಿಸ್ ಇಟ್ಸೆಲ್ಫ್ ಮೇಕ್ಸ್ ಅ ವೆರಿ 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 ಬಿಗ್ ಚೇಂಜ್. ಆನ್ ಕ್ರಾಪ್ ಸೈಡ್ ವಿ ಕ್ಯಾನ್ ಸ್ಪೀಕ್ ಈಕ್ವಲಿ, ಅಮೆರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಈಕ್ವಲ್ ಆಗಿ ಮಾತಾಡ್ಬೋದು. ಅದೇ ರೀತಿ ಕೆಳಗಡೆ ಕೂಡ ಓ, ಈ ಅಣ್ಣನ ಕೈ ಹಿಡಿಬೋದು ನಾವು ಅನ್ನೋದು ಧೈರ್ಯ ನಮ್ಮ ಸುತ್ತಮುತ್ತಲವ್ರಿಗೆ ಬಂದ್ಬಿಟ್ಟಿದೆ. ನಂಬಿಕೆ ಮೂಡಿಸುವ ಪ್ರಯತ್ನಗಳು. ಇದನ್ನು ಬಹುಶಃ ನಾನು ಮತ್ತು ನೀವು ಮಾತಾಡೋಕ್ಕಿಂತ ಒಬ್ಬ ಸ್ಕ್ವಾಡ್ರನ್ ಲೀಡರ್ ಆಗಿ ಅವರು ಮಾತಾಡೋದು, ಅವ್ರು ಹೇಳುವಾಗ ಯು ಕ್ಯಾನ್ ಟ್ರಸ್ಟ್ ಮೋರ್ ಅಂತ. ಬಿಕಾಸ್ ಅವರು ಗಡಿಯಲ್ಲಿ ನಿಂತುಕೊಂಡು ಭಾರತದ ಕಷ್ಟ ನಷ್ಟಗಳನ್ನ ನೋಡ್ಕೊಂಡು ಬಂದವರು. ಯಾವ ತರದ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ, ಒಂದು ಆರ್ಡರ್ ಸಿಗದೆ ಎದುರಿಗೆ ಗುಂಡಿನ ಬುಲೆಟ್ಸ್ ಬರ್ತಾ, ಕಾಯ್ತಾ ಕೂತಿರ್ಬೇಕಲ್ಲ, ಆರ್ಡರ್ ಬರೋವರೆಗೂ ಕಾಯ್ತಾ ಕೂತಿರ್ಬೇಕು ಅಂತ ಸ್ಥಿತಿಯಲ್ಲೆಲ್ಲ ಫೈಟ್ ಮಾಡಿದವರಿಗೆ ಇವತ್ತು ನಮಗಿರುವಂತ ಈ ಪರಿಸ್ಥಿತಿ ನೋಡುವಾಗ ಐ ಥಿಂಕ್ ಅವರು ನಮ್ಮೆಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ಹೇಳಬಲ್ಲರು ಅಂತ ಅವ್ರು ಹೇಳಿದ್ರು. ಹೇಗಿದೆ ಸರ್, ಹೇಗಿದೆ ಇವತ್ತಿಗೆ? ಆಯ್ತಪ್ಪ, ಯಾರೋ ಫೈರ್ ಮಾಡ್ತಿರ್ತಾರೆ, ಏನು ಮಾಡಬಲ್ಲ ನಮ್ಮ ಸೈನಿಕ ಇವತ್ತಿಗೆ? ಅದು ಹೇಳಿದ್ವಲ್ಲ, ನಾವು ಮೊದಲಿನ ಥರ ಸಂಜೆವರೆಗೂ ಕಾಯ್ಬೇಕು ಅಂತ ಇಲ್ಲ. ಸಂಜೆವ್ರು ನಾವು ಇರ್ತೀವಲ್ಲ ಅದು ಗ್ಯಾರಂಟಿ ಇರ್ತಿಲ್ಲ. ಇವತ್ತು
ಓಕೆ ಯು ಟೇಕ್ ದ ಡಿಸಿಷನ್ ದಟ್ಸ್ ವಾಟ್ ಇಸ್ ಇದೀಗ 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 ನಮ್ಮೊಂದಿಗೆ ನಾಯಕ್ ಎಂ ಸಾದಿಕ್ ಅವರಿದ್ದಾರೆ ಶೌರ್ಯ ಪ್ರಶಸ್ತಿ ವಿಜೇತರು ಆಗಲೇ ನನ್ನ ಮಾತು ಅಪೂರ್ಣ ಆಗಿತ್ತು ಸಾದಿಕ್ ಅವರೇ ಅಪೂರ್ಣ ಆಗಿತ್ತು ಹೇಳಿ ಸರ್ ಮೊದಲಿಗೆ ಶೌರ್ಯ ಪ್ರಶಸ್ತಿಗೆ ಚಕ್ರವರ್ತಿ ಸೂಲಿಬೆಲೆ ಅವ್ರ ಕಡೆಯಿಂದ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಅವ್ರ ಕಡೆಯಿಂದ ಮತ್ತೊಮ್ಮೆ ಅಭಿನಂದನೆಗಳು ತಮಗೆ ನಾನು ಕೇಳಬೇಕಾಗಿತ್ತು ಆ ಮೂಮೆಂಟ್ ಹೇಗಿತ್ತು ಅಂತ ಹೇಳಿ ಆ ಮೂಮೆಂಟ್ ಹೇಗಿತ್ತು ಹೇಗೆ ನೀವು ಸದೆ ಬಿಡದ್ರಿ ಆ ಕ್ಷಣಗಳು ಅದ್ರ ಬಗ್ಗೆ ಹೇಳಬಹುದಾ ನೀವು ನಮ್ಮೊಂದಿಗೆ ಅಂತ ಅಲ್ಲ ಗೊತ್ತಾಯ್ತು ಗೊತ್ತಾಯ್ತು ನನಗೆ ನೀವು ಆ ಕ್ಷಣಗಳನ್ನ ನಮ್ಮೊಂದಿಗೆ ಕಟ್ಕೊಡೋದಾದ್ರೆ ಹೇಗಿತ್ತು ಆ ಸಂದರ್ಭ ಉಗ್ರಗಾಮಿಗಳೊಂದಿಗೆ ನಿಮ್ಮ ಕಾದಾಟ ಆ ಮೊಮೆಂಟ್ಸ್ ಹೇಗಿತ್ತು ಅಂತ ಕಟ್ಕೊಡಬಹುದಾ ಅಂತ ಇವಾಗ ನಮ್ಮ ನಮ್ಮ ರಾಜ್ಯದ ಒಬ್ರು ಯುವಕರು ಪ್ರಕಾಶ್ ಜಾಧವ್ ಅಂತ ಹೇಳಿ ಸರ್ ಅವ್ರ ನನ್ನ ಟೀಮ್ ನಿಮ್ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ ಸಾದಿಕ್ ಅವರೇ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಸರ್ ಯಾವಾಗ ಆಗಿದ ಘಟನೆ ಇದು ನೀವು ಎಷ್ಟು ಜನ ಇದ್ರಿ ನಿಮ್ಮ ತಂಡದಲ್ಲಿ ಹೇಗಿತ್ತು ಆ ಫೈಟ್ ಇಡೀ ಫೈಟ್ ಹೇಗಿತ್ತು ಅಂತ ಹೇಳಿ ಫೈಟ್ ಸರ್ ನಮಗೆ ಮೆಸೇಜ್ ಹೋಗ್ತೀವಿ ಹೋಗ್ಬಿಟ್ಟು ನಮ್ಮ ಸಾದಿಕ್ ಅವರೇ ನಾವು ನಿಮಗೆ ಮತ್ತೆ ಕಾಲ್ ಮಾಡ್ತೀವಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬಹುದು ನನಗೆ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂ ಇರಬಹುದು ಮತ್ತೆ ನಾನು ಟ್ರೈ ಮಾಡ್ತೀನಿ ನಿಜಕ್ಕೂ ಸಾದಿಕ್ ಅವರ ಕೆಲಸ ಈಗ ಎದುರುಗಡೆ ನಿಮಗೆ ಟೆರರಿಸ್ಟ್ಗಳು ಒಂದು ಕಡೆ ಮುಖಾಮುಖಿ ಆಗಿಬಿಡ್ತಾರೆ ಆದರೆ ಒಂದೇನು ಅಂತಂದರೆ ರಮಾಕಾಂತ್ ಇನ್ಫ್ಯಾಕ್ಟ್ ನಾನು ಭಾಸ್ಕರ್ ಸರ್ ಅವ್ರದ್ದು ಅನುಮೋದನೆ ಇದೆ ತೊಗೊಂಡೇ ತಗೊಳ್ತೀನಿ ಓಕೆ ಸೈನಿಕ ಆರ್ಡರ್ ತಗೊಂಡು ಕೆಲಸ ಮಾಡಿದಷ್ಟು ಸಲೀಸಾಗಿ ಮಾತಾಡ್ಲಿಕ್ಕೆ ಬರಲ್ಲ ಅವನಿಗೆ ಅಂತ ಅದು ನಾನು ಐ ಥಿಂಕ್ ಅವನಿಗೆ ಆರ್ಡರ್ ಕೊಟ್ಟರೆ ಈಗ ಅವನಿಗೆ ನೀವು ಕಥೆ ಎಕ್ಸ್ಪ್ಲೈನ್ ಮಾಡಿ ಏನು ಮಾಡಿದಿರಿ ಅಂತ ಕೇಳಿದರೆ ಖಂಡಿತವಾಗ ಅವನಿಗೆ ಆಗ್ಲಿಕ್ಕಿಲ್ಲ ಮತ್ತು ಅವನಿಗೆ ಏನಿರುತ್ತೆ ಅಂತಂದರೆ ತಾನೊಬ್ಬ ಸೈನಿಕನಿಗೆ ಮಾತ್ರ ಇದು ಸಾಧ್ಯ ಇದೊಬ್ಬ ಪೊಲಿಟಿಷಿಯನ್ಗೆ ಆಗಲ್ಲ ಏನಾದರೂ ಕೆಲಸ ಮಾಡಿದ್ರೆ ನಾನೊಬ್ಬನೇ ಮಾಡಿದ್ದು ಅಂತ ಹೇಳ್ತಾನೆ ಒಳ್ಳೆ ಕೆಲಸ ಆದರೆ ಕೆಟ್ಟದಾದರೆ ತನ್ನ ಸಂಬಂಧವೇ ಇಲ್ಲ ಅಂತ ಕೂತಿರ್ತಾನೆ ಆದರೆ ಒಬ್ಬ ಸೈನಿಕ ಮಾತ್ರ ತಾನೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದಾಗಲೂ ಇಲ್ಲ ಸರ್ ಜೊತೆಯಲ್ಲಿದ್ದವರೆಲ್ಲ ಸೇರ್ ಮಾಡಿದ್ದಕ್ಕೋಸ್ಕರ ಆಗಿದ್ದು ಅಂತ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಾಯಕ್ ಎಂ ಸಾದಿಕ್ ಅವರು ಶೌರ್ಯ ಪ್ರಶಸ್ತಿ ವಿಜೇತರು ಹೇಳ್ಬಹುದಾ ಸಾದಿಕ್ ಅವರೇ ನಾವು ಅದೇ ಕೇಳ್ತಾ ಇದ್ವಿ ಸೈನಿಕ ಬೇಕಾದ್ರೆ ಫೈರ್ ಮಾಡಪ್ಪ ಅಂತ ಹೇಳಿದ್ರೆ ಮಾಡಿಬಿಡ್ತಾರೆ ಮಾತನಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಅವ್ರಿಗೆ ಅಂತ ಹೇಳಿ ಹೌದಾ ಆ ಮೂಮೆಂಟ್ ಕಟ್ಕೊಡ್ಬಹುದಾ ಈಗ ನಿಮ್ಗೆ ಶೌರ್ಯ ಪ್ರಶಸ್ತಿ ಬಂದಿದೆ ನಿಮ್ಗೆ ಮೂಮೆಂಟ್ ಎಲ್ಲ ವರ್ಣಿಸಕ್ಕೆ ಪದಗಳಿರೋದಿಲ್ಲ ಯಾಕಂದ್ರೆ ಅದು ನಮ್ ಡ್ಯೂಟಿ ಅಲ್ಲ ಎಲ್ಲಿದ್ರಿ ನೀವು ಎಲ್ಲಿ ಪೋಸ್ಟ್ ಆಗಿತ್ತು ನಿಮ್ಗಾಗ ಇಲ್ಲ ಜೈನ್ಗೆಲ್ಲ ಇದ್ದೆ ಸರ್ ಇದೇ ಜಾಗದಲ್ಲಿ ಕುಲ್ಗಾಮಲ್ಲಿ ನಡೆದಿದ್ದು ಕುಲ್ಗಾಮ್ ಆಮೇಲೆ ಸರ್ ಇವಾಗ ನಾನು ಒಂದ್ ವಿಷಯ ಸ್ಮರಿಸಕ್ಕೆ ನಾನು ಇದ್ ಮಾಡ್ತೀನಿ ನಮ್ಮ ಪ್ರಕಾಶ್ ಜಾಧವ್ ಅವರು ತೀರೋದ್ರು ಗೊತ್ತಾ ಸರ್ ಅವ್ರ ನನ್ನ ಟೀಮ್ ಮೇಟ್ ಸರ್ ಪ್ರಶಾಂತ್ ಜಾಧವ್ ಅವರು ನಾವು ಅವರು ತುಂಬಾ ಆಪರೇಷನ್ಸ್ ಹೋರಾಡಿದೀವಿ ಲಾಸ್ಟ್ ಒಂದು ಆಪರೇಷನ್ ಅಲ್ಲಿ ಅವರು ತೀರೋಗ್ಬಿಟ್ಟು ತುಂಬಾ 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 ನೊಂದಿರ್ತೀರಿ ಆಗ ಸಾದಿಕ್ ಅವರೇ ತುಂಬಾ ನೊಂದಿರ್ತೀರಿ ಆ ಮೂಮೆಂಟ್ ಅಲ್ಲಿ ತುಂಬಾ ಖುಷಿ ಮಾಡ್ತೀವಿ ಅವರೆಲ್ಲ ನಾನು ಒಬ್ಬ ಏನು ಮಾಡಿಲ್ಲ ಸರ್ ನಾವೆಲ್ಲ ಶೇರ್ ಮಾಡಿದ್ದು ಎಲ್ಲ ನಮ್ ಟೀಮ್ ಎಲ್ಲ ನಮ್ ನಮ್ಮ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಎಷ್ಟು ಜನ ಇದ್ರಿ ಟೀಮ್ ಅಲ್ಲಿ ಎಷ್ಟು ಜನ ಇದ್ರಿ ನಾವು ಟೀಮ್ ಅಲ್ಲಿ 19 ಜನ ಎಷ್ಟು 10 ಜನ ಇದ್ರಿ ಆ ಕಡೆಯಿಂದ ಎಷ್ಟು ಜನ ಇದ್ರು ಟೆರರಿಸ್ಟ್ ಗಳು ಹೇಗೆ ಆಪರೇಷನ್ ನಡೀತದೋ ಅಂತ ಹೇಳಿ ಅಂದ್ರೆ ಜೊತೆಯಲ್ಲಿ ಒಂದ್ ಕಡೆಯಲ್ಲಿ ನೀವು ಎದುರಾಳಿಗಳನ್ನ ಮಣಿಸ್ಬೇಕು ಇನ್ನೊಂದ್ ಕಡೆ ಜೊತೆಯಲ್ಲಿ ಇದ್ದವ್ರಿಗೆ ತೊಂದರೆ ಆದಾಗ ಒಂದ್ ರೀತಿಯಲ್ಲಿ ಮಾನಸಿಕವಾಗಿ ನೋವಾಗೋದು ಜಾಸ್ತಿ ಆ ಮೂಮೆಂಟ್ ಅಲ್ಲಿ ಹೌದು ಸರ್ ಖುಷಿ ಇದೆ ಬಟ್ ಅದೇ ಖುಷಿಗಿಂತ ಜಾಸ್ತಿ ತುಂಬಾ ನೋವಿದೆ ಯಾಕಂದ್ರೆ ಐ ವಿಲ್ ಲಾಸ್ ಮೈ ಫೋರ್ ಬ್ರದರ್ಸ್ ಓಕೆ ನಾಲ್ಕು ಜನ ಕಳ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ಸ್ ನಮ್ಮ ಕರ್ನಾಟಕದವರು ಪ್ರಕಾಶ್ ಜಾಧವ್ ಅಂಡ್ ನಮ್ಮ ಇವರು ಉತ್ತರಾಖಂಡ್ ಅವರೆಲ್ಲ ದೀಪಕ್ ಅಂತಿರುತ್ತೆ ನಮ್ಮ ಕೊಲಿಗೆ ಓಕೆ ಆಮೇಲೆ ಆಂಧ್ರದ ನಮ್ಮ ಗುಣಾಕರ್ ರಾವ್ ಅಂಡ್ ಮಹಾರಾಷ್ಟ್ರದವರು ಸುಮಿತ್ ಜಾಯ್ ಸಾದಿಕ್ ಅವರೇ ನಿಮ್ಮ ಈ ಸಾಧನೆ ಸದಾ ನಮ್ಮ ನೆನಪಲ್ಲಿರುತ್ತೆ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ ನಮ್ಮ ಎಲ್ಲರ ಕಡೆಯಿಂದ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ನಮ್ಗಳಿಗೋಸ್ಕರವಾಗಿ ನೀವು ಜೊತೆಲಿದ್ದಂತ ನಾಲ್ವರು ಸಹೋದರನ ಕಳ್ಕೊಂಡ್ರಿ ಅಂತ ಹೇಳಿದ್ರಿ ಬಹಳ ನೋವಿನ ವಿಚಾರ ಶೌರ್ಯ ಪ್ರಶಸ್ತಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಋಣದಲ್ಲಿ ನಾವೆಲ್ಲರೂ ಇರ್ತೀವಿ ಸಾದಿಕ್ ಅವರೇ
ಥ್ಯಾಂಕ್ ಯು ಸೋ ಮಚ್ ಸಾದಿಕ್ ಅವರೇ. ಆ ಬ್ಯಾಟಲ್ ಫೀಲ್ಡ್ ಅಂತ ಬಂದುಬಿಟ್ಟಾಗ, ಒಂದೊಂದು ಕಡೆ ಯಾರಾದರೂ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿಬಿಟ್ಟಾಗ ಆ ಪರಿಸ್ಥಿತಿ ನಾವು ನಿಭಾಯಿಸುವ ರೀತಿ ಹೇಗಿರುತ್ತೆ ಅದು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಗೊಂದೇ ಒಂದು ಮನಸ್ಸಲ್ಲಿರೋದು ಏನಿರೋದು, ನನ್ನ ಜೀವದ ಬಗ್ಗೆ ನಂಗೆ ಜ್ಞಾಪಕ ಇರೋಲ್ಲ, ನಾನು ಜೀವಂತ ಇದೀವಿ ಅನ್ನೋದನ್ನು ನಾವು ಹೋಗ್ತಾ ಇದ್ದೀವಿ, ಗೆದ್ದು ಬರಬೇಕು, ಓಕೆ ನನ್ನ ಮಿಷನ್ ಮುಗಿಸ್ಕೋಬೇಕು, ಅದೊಂದೇ ಇರುತ್ತೆ. ಬಿಟ್ಟರೆ ನನ್ನ ಪಕ್ಕದವನಿಗೆ ಏನಾಗುತ್ತೆ ಅನ್ನೋಷ್ಟು ನಾವು ಯೋಚನೆ ಮಾಡೋಕೆ, ಪಕ್ಕದವನಿಗೆ ಬುಲೆಟ್ ಬಿದ್ದು ಆತ ಬಿದ್ದರೂ ಸಹಿತ ನೋವು ಪಟ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ. ಓಕೆ ಸಾದಿಕ್ಗೆ ಹೇಳೋದಕ್ಕೂ ಕಷ್ಟ ಆಗ್ತಾ ಇತ್ತು. ನಮ್ಮಲ್ಲಿ ಮಿಲಿಟರಿ ಏನಾಗುತ್ತೆ ಅಂತಂದ್ರೆ, ಸುಳಿವೆಲ್ಲವರು ಹೇಳಿದ್ರು ಅವಾಗ, ನಾನು ಅದನ್ನೇ ಮಾತಾಡ್ತಾ ಇದ್ವಿ, ನಾನು ಹೇಳಿದೆ ನಮ್ಮವ್ರಿಗೆ ಆಕ್ಷನ್ ಗೊತ್ತಷ್ಟೇ ಬಿಟ್ಟರೆ ಮಾತಾಡಿ ಈಗ ಮಾಡಿದ್ವಿ ಆಗ ಮಾಡಿದ್ವಿ ಅಂತ ನಾವು ಹತ್ತು ಪದದಲ್ಲಿ ಹೇಳೋಕ್ಕಾಗೋದಿಲ್ಲ, ಒಂದೇ ಪದದಲ್ಲಿ ಹೇಳೋದು ಮಿಷನ್ ಕಂಪ್ಲೀಟೆಡ್ ಅಷ್ಟೇ. ಓಕೆ ನಾನು ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟು ಬಿಟ್ಟು ನಾವು ಜಾಸ್ತಿ ಮಾತಾಡೋಕೆ ಬರೋದಿಲ್ಲ, ಕೆಲವು ಸಂದರ್ಭದಲ್ಲಿ ಕೆಲವು ಮಾತುಗಳು ಆಡೋಕ್ಕೂ ಆಗಲ್ಲ. ಓಕೆ ಸೊ ಹಾಗೆ ತುಂಬ ಕಷ್ಟ ಬೀಳ್ತಾ ಇದ್ರು. ಆ ಹೆಮ್ಮೆ ಕೆಲಸ ಮಾಡಿದ್ವಿ ನಿಮಗೆ ಅರ್ಥ ಆಯಿತು, ನೀವು ಅದನ್ನ ಪದೇ ಪದೇ ಅದನ್ನ ಅಭಿನಂದಿಸ್ತಾ ಇದ್ರಿ, ಅದು ಅವ್ರಿಗೆ ಅದೇ ದೊಡ್ಡ ಸುಖ. ಕರೆಕ್ಟ್. ಅದು ಬಿಟ್ಟರೆ ಇನ್ನೇನು ಸುಖ ಬೇಕಿಲ್ಲ ನಮಗೆ ಆರ್ಮಿನಲ್ಲಿ. ಯಾವಸ್ಕರ ನಿಮ್ಗೆ ಇನ್ನೊಂದು ಕೇಳಬೇಕಾಗಿತ್ತು, ಆರ್ಮಿನಲ್ಲಿ ನಮಗೆ ಈ ಅಸ್ತ್ರಗಳು ಬಂತಲ್ಲ, ಇದೊಂದು ಹೊಸ ರೀತಿಯಲ್ಲಿ ಹೊಸ ಶಕ್ತಿಯನ್ನು ಕೊಡುತ್ತೆ. ಆ ರೀತಿ ವೆಪನ್ಸ್ ಬಗ್ಗೆ ಮಾತನಾಡೋದಾದರೆ ಯಾವುದು ನಮಗೆ ಆ್ಯಡ್ ಆಗಿದೆ, ಅದರ ಇಂಪಾರ್ಟೆನ್ಸ್ ಏನು, ಯಾವ್ಯಾವ್ದು ಆ್ಯಡ್ ಆಗಿದೆ ಅಂತ ಅಂತಂದರೆ, ಏರ್ಕ್ರಾಫ್ಟ್ ಈಗ ರಫೇಲ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಓಕೆ ಬಟ್ ನಾವು ಈ ಥರ ಚರ್ಚೆ ಮಾಡೋಕೆ ಹೋದರೆ ಮುಂದೆ ನಮ್ಮ ಕೊಡೋರು ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಓಕೆ Su-30 ಇದೆ, ಎಲ್ಲ ಏರ್ಕ್ರಾಫ್ಟ್ಸ್ ಇದೆ, ಮತ್ತು ಹೌಟ್ಸರ್ಸ್ ಇದಾವೆ, ಎಲ್ಲ ಇದ್ದಾವೆ. ನಾವು ವೆಪನ್ಸ್ ನೋಡಿಕೊಂಡ್ರೆ ಮಿಸೈಲ್ಸಿಂದ ಹಿಡಿದು ಏರ್ಕ್ರಾಫ್ಟ್ಸಿಂದ ಹಿಡಿದು ಹೌಟ್ಸರ್ಸ್ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ಸಾಕಷ್ಟು ಮೇಲ್ಗೆ ಬಂದುಬಿಟ್ಟಿವಿ. ನಾವು ಪರ್ಚೇಸ್ ಪವರು ಜಾಸ್ತಿ ಆಗಿದೆ. ಓಕೆ ಜೊತೆಗೆ ಕೊಡೋರು ಸಹಿತ ಪ್ರಪಂಚದಲ್ಲಿ ಇವರಿಗೆ ನಾವು ಜಾಸ್ತಿ ಕಂಡೀಷನ್ ಹಾಕೋಂಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ. ರಫೇಲ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಒಳಗಡೆ ಇನ್ಫಾರ್ಮೇಶನ್ ಇಲ್ಲದೇ ಇರ್ಬೋದು, ಗೌರ್ಮೆಂಟ್ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಓಕೆ ಅಂದರೆ ಒಂದು ಬಾಂಧವ್ಯ ಒಂದು ಬರುತ್ತೆ, ಎರಡನೇ ಸ್ಟ್ರಾಟಜಿಕಲಿ ಇವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ನಮಗೆ ಮುಂದೆ ಆಗುತ್ತೆ, ಮುಂದೆ ಇನ್ನೊತ್ತು ಜನಗಳತ್ರ ನಾವು ಮಾಡ್ಕೋಬೋದು ಪ್ರಾಫಿಟ್ನ ಅನ್ನೋ ಇದ್ರ ಮೇಲೆ ಒಂದು ಸ್ಪೆಷಲ್ ರೇಟ್ ಕೊಡ್ತಾರೆ. ಆ ಸ್ಪೆಷಲ್ ರೇಟ್ನ ನಾವೇ ಕ್ವಶನ್ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಕ್ವಶನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಬಂತು ನಿಮಗೆ, ಹೇಗಾಯಿತು ಅಂತಂದರೆ ಕೊಡೋನು ನೆಕ್ಸ್ಟ್ ಟೈಮ್ ಸಾರಿ ಸರ್ ವಿಲ್ಡ್ ಗಿವ್ ಎ ಓಪನ್ ಪ್ರೈಸ್ ಅನ್ನೋ ಮಟ್ಟಕ್ಕೆ ಬರುತ್ತೆ. ಓಕೆ ಸೊ ಅದನ್ನೇ ಒಂದು ರಫೇಲ್ ಡೀಲ್ ಬಗ್ಗೆ ಮಾತುಗಳು ಬಂದಾಗ ಮಾತಾಡಿದ್ದು. ಓಕೆ ಸೊ ಅದನ್ನು ನಾವು ಕ್ವಶನ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಆಗಿ ಫಸ್ಟು ನಮ್ಗೆ ಆ ಶಕ್ತಿ ಬಂದ್ಬಿಡಲಿ. ಓಕೆ ನಾವು ಫಸ್ಟ್ಗೆ ಡೌಟ್ ಮಾಡಿಕೊಂಡು ಕ್ವಶನ್ ಮಾಡಿಕೊಂಡು ಸರ್ಜಿಕಲ್ ಸ್ಟ್ರೈಕಿಂದ ಹಿಡಿದು ಪ್ರತಿಯೊಂದು ಡೀಲ್ ಬಗ್ಗೆ ನಾವು ಕ್ವಶನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾಳೆ ಏನೋ ಗುಡಿಸ್ಕೊಂಡು ಹೋಗ್ಬಿಡ್ತಾರೆ ಬಂದ್ಬಿಟ್ಟು ಅಪಾಯಿಂಟ್. ಫೈನ್. ಸಪೋಸ್ ಒಬ್ಬರು ಮಿಸೈಲ್ನ ಮೇಲೆ ಹಾಕಿಬಿಟ್ರು ಅಂತ ಹೇಳಿದಾಗ ನಾವು ಮಿಸೈಲನ್ನು ಮೇಲೇ ಉಡಾಯಿಸೋ ಒಂದು ಪ್ರಯತ್ನಗಳು, ನಿರೋಧಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು, ಇದು ಎಷ್ಟು ಮುಖ್ಯ ಇತ್ತು. ಸುಮಾರು ದಿನಗಳಿಂದ ಇತ್ತಿದ್ದು ಒಂದು ನಮಗೆ ಮಿಸೈಲ್ಗೆ ಆ್ಯಂಟಿ ಆಗಿ ಏನಾದರೂ ಬೇಕು. ಆ್ಯಂಟಿ ಮಿಸೈಲ್ ಮಿಸೈಲ್ಸ್ ಕಾಲ್ಡ್ ಆ್ಯಂಟಿ ಮಿಸೈಲ್ ಮಿಸೈಲ್ಸ್. ಕರೆಕ್ಟ್. ಈಗ ಆ್ಯಂಟಿ ಏರ್ಕ್ರಾಫ್ಟ್ ಅಂತ ಬರೀ ಒಂದು ವಿಮಾನ ಉರುಳಿಸೋದಕ್ಕೆ ಅಥವಾ ಒಂದು ಟ್ಯಾಂಕ್ ಉರುಳಿಸೋದಕ್ಕೆ ಮಿಸೈಲ್ಗಳು ಸಾಕಷ್ಟು ಇದ್ದಾವೆ. ಓಕೆ ಬಟ್ ಆ್ಯಂಟಿ ಮಿಸೈಲ್ ಮಿಸೈಲ್ ಆ್ಯಂಟಿ ಮಿಸೈಲ್ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಆ ಮಿಸೈಲ್ಗಳೇನೇ Mach 3 Mach 5 ಅಂದರೆ ಸೌಂಡ್ಗಿಂತ 5 ಪಟ್ಟು ಸ್ಪೀಡಲ್ಲಿ ಹೋಗೋದು. ಓಕೆ ಅದನ್ನು ನಾವು ಹೊಡೆದು ಉಳಿಸ್ಬೇಕು ಅಂತಂದರೆ ಅದಕ್ಕೆ ತುಂಬ ಡಿಫ್ರೆಂಟ್ ಟೆಕ್ನಾಲಜಿ ಇರುತ್ತೆ. ಓಕೆ ಅದೆಲ್ಲರ ಹತ್ರ ಇಲ್ಲ, ಒಂದು 2-3 ದೇಶಗಳ ಹತ್ರ ಅಷ್ಟೇ ಇರೋದು, ಅಮೇರಿಕಾ ರಷ್ಯಾ ಇಸ್ರೇಲ್ ಈ ಥರದ್ದು ಕಡೆ ಮಾತ್ರ ಇರೋದು. ಅದು ನಾವು ಡೆವಲಪ್ ಮಾಡಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಓಕೆ ಸೊ ಅವ್ರಾಗಲೇ ಅವರು ಏನೋ 10 ವರ್ಷಗಳಿಂದ ಅಂದರೆ 30-40-50 ಇಯರ್ಸಿಂದ ಡೆವಲಪ್ ಮಾಡ್ಕೊಂಬಂದು ಆ ಮಟ್ಟಕ್ಕೆ ಬಂದಿದ್ದಾರೆ. ಅದನ್ನು ಕೊಂಡ್ಕೊಳ್ಳೋಕ್ಕೂ ಎಲ್ಲರೂ ಬಿಡೋಲ್ಲ, ಯಾಕಂದರೆ ಅಮೇರಿಕಾ ಅಂತ ICBMs ಇದೆ, ಅಂದರೆ ಆ ಮಿಸೈಲ್ ಎದುರಿಸೋಕ್ಕೆ ನೀವು ಶಕ್ತರಾಗಬಾರ್ದು ಅನ್ನೋ ಇದಿರುತ್ತೆ, ಪ್ರೆಷರ್ ಆಗ್ತಾರೆ ಕೊಂಡ್ಕೋಬೇಡಿ, ಅಲ್ಲಿಂದ ಕೊಂಡ್ಕೋಬೇಡಿ, ಇಲ್ಲಿಂದ ಕೊಂಡ್ಕೊಳ್ಬೇಡಿ ಅಂತ. ಬಟ್ ಇವತ್ತು ಏನಾಗಿದೆ ಅಂತಂದರೆ ಅದು ನಾವು ರಷ್ಯಾನ ಕೊಂಡ್ಕೊಳ್ಳೋ ಶಕ್ತಿ ಅಂದರೆ ನೀವು ಸುಮ್ಮನೆ ಇರಿ ನಾವು ಕೊಂಡ್ಕೊಳ್ತೀವಿ. ಓಕೆ ಅದು ಸ್ಟ್ರಾಟಜಿಕಲಿ ಅಮೇರಿಕ ನಮ್ಮನ್ನು ಜಾಸ್ತಿ ಒತ್ತಡ ಹಾಕೋಕ್ಕಾಗಲ್ಲ, ಆ ಮಟ್ಟಕ್ಕೆ ನಾವು ಬೆಳೆದಿದ್ವಿ ಒಂದು ಕಾಲಕ್ಕೆ ನಾವು ಅವ್ರ ಪರ್ಮಿಷನ್ ಅಮೆರಿಕಾ ಗೈಡ್ ಮಾಡೋದು ಇದನ್ನು ತಗೋಬೇಕು ಇದನ್ನು ತಗೋಬಾರ್ದು ಇದಕ್ಕೆ ಮಿತಿ ಲಿಮಿಟ್ಸ್ ಎಲ್ಲ ಹಾಕುವಂತ ಶಕ್ತಿ ಅಮೆರಿಕಕ್ಕೆ ಇತ್ತು. ಈಗ ನಾವೇ ಓನ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿ ಬೇಕಿದೆಯಪ್ಪ ತಗೊಳ್ತೀವಿ ಅಷ್ಟೇ. ಓಕೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ, ನಮ್ಮ ಫ್ರೆಂಡ್ ಆಗಿದೆ ಇನ್ಫಾರ್ಮೇಶನ್ ಕೊಡ್ತೀವಿ, ಜಾಸ್ತಿ ನಮ್ಮ ಮೇಲೆ ಕಂಡೀಷನ್ ಇರೋಕೆ ಬರಬೇಡ, ನಿಮ್ಮ ಏರಿಯಾ ನೀವು ನೋಡ್ಕೊಳ್ಳಿ ನಮ್ಮ ಏರಿಯಾ ನಾವು ನೋಡ್ಕೊಳ್ಳಿ ಅನ್ನೋ ಸ್ಟ್ರೆಂತ್ ನಮಗೆ ಬಂದಿದೆ ಇವತ್ತು. ಅದನ್ನು ನಾವು ಖುಷಿ ಪಡೋ ವಿಷಯ ಒಂದು. ಓಕೆ ಪ್ಲಸ್ ಹೆಮ್ಮೆ ಪಟ್ಕೋಬೋದು, ಎಸ್ ಟುಡೇ ಇಂಡಿಯಾಸ್ ಟೈಮ್ ಹ್ಯಾಸ್ ಅರೈವ್ಡ್. ಓಕೆ ಅದೊಂದು ನಾವು ಇಟ್ಕೊಂಡು ಹೋದಾಗ
ಶಿಪ್ಪಿಂಗ್ಗಳಿರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಟ್ಯಾಂಕ್ಗಳಿರ್ಬೋದು, ಮತ್ತು ಹಡಗುಗಳಿರ್ಬೋದು, ವಾರ್ಶಿಪ್ಸ್ ಇರ್ಬೋದು, ಏನೇ ಇದ್ರೂ ವಿ ಆಲ್ಮೋಸ್ಟ್ ಬ್ಯಾಲೆನ್ಸಿಂಗ್ ಎನಿ ಪವರ್ಫುಲ್ ಕಂಟ್ರಿ. ಓಕೆ, ಎನಿ ಅಂತ ಈಗ ನಾವು ಮೂರೇ ನಾವು ಅಮೇರಿಕಾ, ರಷ್ಯಾ, ಚೈನಾ, ಉಳಿದವರೆಲ್ಲ ದೇ ಆರ್ ದೇರ್. ಓಕೆ, ವಿ ಡೋಂಟ್ ಹ್ಯಾವ್ ಟು ವರಿ ಸೋ ಮಚ್ ಅಬೌಟ್ ಅದರ್ ಪೀಪಲ್. ಓಕೆ, ಹಾಗೆ ಸೈನಿಕರ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸೈನಿಕರ ಜೀವನ ಮಟ್ಟ ಸುಧಾರಣೆ, ಈ ಒನ್ ರ್ಯಾಂಕ್ ಒನ್ ಪೆನ್ಷನ್ ಇವೆಲ್ಲ ಆದ ನಂತರದಲ್ಲಿ ದೇಶದ ಸೈನಿಕ ಈಗ ಹೇಗಿದ್ದಾನೆ? ಹಿಂದೆಗಿಂತ ಖುಷಿಯಾಗಿದ್ದಾನಾ? ಇನ್ನೂ ಅವನಿಗೆ ಏನೋ ಸಮಸ್ಯೆಗಳಿದೆಯಾ ಸೈನಿಕರಿಗೆ? ಈಗಲೂ ಸಾಕಷ್ಟು ಇದ್ದಾವೆ. ಓಕೆ, ಸಾಕಷ್ಟು ಇದೆ. ಆ ಕಡೆ ಇನ್ನೂ ಗಮನ ಕೊಡೋದಕ್ಕೆ ಸಾಕಷ್ಟು ಅಪರ್ಚುನಿಟಿ ಸರ್ಕಾರಗಳಿಗಿದೆ. ಓಕೆ, ನಮ್ಮಲ್ಲೇನಾಗಿದೆ ಅಂತಂದರೆ ಇವತ್ತು ಒಂದು ಸಿಂಪಲ್ ಎಕ್ಸಾಂಪಲ್, ನಾವು ಜಾಸ್ತಿ ಆಳಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್, ಇವತ್ತು ನಾವು ಒಂದು ಸ್ಟೇಟ್ ಗೌರ್ಮೆಂಟ್ದು ಕಾರ್ಸ್ ನೋಡಿಬಿಟ್ರೆ ದ ಬೆಸ್ಟ್ ಆಫ್ ಕಾರ್ಸ್ ಇನ್ ದ ಮಾರ್ಕೆಟ್ ಆರ್ ಬೀಂಗ್ ಯೂಸ್ ಬೈ ದಿ ಆಫೀಸರ್ಸ್ ಆ್ಯಂಡ್ ದ ಗೌರ್ಮೆಂಟ್. ಓಕೆ, ವೇರ್ ಆಸ್ ಇಫ್ ಯು ಗೋ ಟು ಮಿಲಿಟ್ರಿಗೆ ಹೋದ್ರೆ ಏನು ಸೀನಿಯರ್ ಮೋಸ್ಟ್ ಕಮಾಂಡರ್ಸ್ ಮಾಮೂಲಿ ಅದು ಕಾರ್ಸಲ್ಲಿ ಓಡಾಡ್ತಾ ಇದ್ವಿ. ಓಕೆ, ಅದು ಲಕ್ಸುರಿ ಕಡೆ ಆಯಿತು ಅಂತ ಹೇಳೋಣ. ಬಟ್ ಅದೇ ರೀತಿ ಅಲ್ಲಿ ಕಾಣಿಸೋ ಮಟ್ಟದಲ್ಲಿ ನಂಬರ್ಸ್ ಕಡಿಮೆ ಇರೋ ಮಟ್ಟದಲ್ಲೇ ಇನ್ನೂ ಆ ಮಟ್ಟಕ್ಕೆ ಇದೀವಿ ಅಂತಂದರೆ, ಓಕೆ, ಇನ್ನು ಕೆಳಮಟ್ಟದಲ್ಲಿ ಲಕ್ಷಾಂತರ ಜನ ಸೋಲ್ಜರ್ಸ್ ಇದ್ದಾಗ ಅವ್ರ ಕಷ್ಟಗಳು ಇನ್ನೂ ಸಾಕಷ್ಟು ಇದ್ದಾವೆ.